ಹೇಳಿ ಬ್ರೋ, ಏನು ಹೇಳಿ? ನಿನ್ನೆ ಕಾಟೇರ ಮೋಷನ್ ಪೋಸ್ಟರ್ ರಿಲೀಸ್ ಆಯ್ತು, ನೋಡೋಕ್ಕೆ ರೋಮಾಂಚನ ಆದದು ಅದು, ಅದು ನೋಡೋಕ್ಕೆ ಸಖತ್ತಾಗಿ ಮಾಡಿದೆ ಆ್ಯಕ್ಟಿಂಗ್ ಮಾತ್ರ. ಅದು ಫಸ್ಟ್ ಆರ್ ಆ ಥರ ಸಿಂಹ ಯಾತ್ರ ಅಂತ ಭಾಳ ರಿಲೀಸ್ ಇಟ್ಕೊಂತೀವಿ, ಭರೋಸೆ ಐತೆ. ಅದು ಯಾವ ಅಷ್ಟು ಭಾಷೆಯಲ್ಲಿ ಬಿಡ್ತಾರೆ ಅದು ಗೊತ್ತಾಗ್ತಿಲ್ಲ. ಒಟ್ಟಿಗೆ ಸಿನಿಮಾ ಮಾತ್ರ ಚೆನ್ನಾಗಿದೆ, ನೋಡಬೇಕು. ಅದ್ರಲ್ಲಿ ಕಿಚ್ಚ ಬಾಸ್ ಬರ್ತಾರೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಒಟ್ಟಿಗೆ ಸೇರ್ಬೇಕು, ಅವರು ಇಬ್ಬರು ಸೇರಿದ್ರೆ ರೆಕಾರ್ಡ್ ಮುರಿತಾರೆ ಅಂತ ನನ್ನ ಲೆಕ್ಕ ಪ್ರಕಾರ. ನಾವು ಬಂದಲ್ಲಿ ಮೂರು ಸಾತಿ ಇರ್ತೀವಿ, ಮೂರು ದಿವಸ ಇಲ್ಲೇ ಇರೋದು. ನಾನು ಮತ್ತೆ ನೆನ್ನೆ ನೋಡೋಕ್ಕಾಗಲಿಲ್ಲ, ಮನೆ ಹತ್ರ ಓದಿ ಇಲ್ಲ ಅಲ್ಲೇ ಮೈಸೂರಿಗೆ ಹೊರಟುಬಿಟ್ರು, ಟೈಮ್ ಆಯ್ತು ಅಂತ ಅರ್ಧ ಬರ್ಧ ಮಾಡಿ ಹೋಗ್ಬಿಟ್ರು ಅವರು. ಮತ್ತೆ ಇಲ್ಲೇ ಇಲ್ಲೇ ಮಲ್ಕಿದ್ವಿ, ಅವ್ರ ಮನೆ ಹಿಂದ್ಗಡೆ ಅಲ್ಲೇ ಮಲಗಿ ಮತ್ತೆ ಈಗ ಅದೇ ಈಗ ನೋಡಕ್ಕೆ ಹೊರಟಿದ್ದೀವಿ. ಮತ್ತೆ ಈಗ ಹಬ್ಬ ಹಬ್ಬ ಆಗಿತ್ತು ಇವತ್ತು, ನಾವು ಬಂದು ಮೂರು ವರ್ಷ ವಾಪಸ್ ಹೋಗ್ತಿದ್ವಿ, ಬಂದು ವಾಪಸ್ ಹೋಗಿ ಇವತ್ತು ನೋಡಕ್ಕೆ ಸಂಭ್ರಮ ಆಯ್ತೆ, ತುಂಬ ಸಂತೋಷ ಆಯ್ತೆ ನೋಡಕ್ಕೆ. ಭಾಳ ಇದು ಮಾಡ್ತದೆ, ಗ್ರೇಟ್. ಅದ್ರ ಬಗ್ಗೆ ಅದು ಮೂರು ದಿವಸಕ್ಕೆ ರೆಕಾರ್ಡ್ ಮಾಡಿದ್ರೆ ಗ್ರೇಟ್. ಅದು 109 ಕೋಟಿ. ಇವತ್ತು ಮೀಡಿಯಾದವ್ರ ಸಪೋರ್ಟ್ ಇಲ್ಲ, ಯಾರ್ದು ಇಲ್ಲ, ಆ ಥರ ರೆಕಾರ್ಡ್ ಮಾಡಿದ್ದಾರೆ. ಅದು ಅದೊಂದು ಚಾಲೆಂಜ್ ತೋರಿಸ್ಕೊಟ್ಟಿದ್ದಾರೆ, ಮೀಡಿಯಾದವ್ರ ಅವಶ್ಯಕತೆ ಇಲ್ಲ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ಎದೆ ಮೇಲೆ ಹಚ್ಚಿ ಹಾಸ್ಕಿದ್ರೆ ಅದು ತುಂಬ ಇಷ್ಟ ಆದ ನೋಡಿ. ಅದು ಆ ಥರ ಮಾಡಿರಲ್ಲ, ಆ ಥರ ಯಾರು ಮಾಡಿಲ್ಲ ಇವತ್ತಿವ್ರಿಗೆ, ಯಾರು ನಟ ಮಾಡಲಿಲ್ಲ. ಅದು ನಮಗೆ ಖುಷಿ, ಅದೇನೋ ನಮ್ಮಲ್ಲಿ ಪ್ರೀತಿ ಇಷ್ಟು, ಅವರೆಲ್ಲ ಮಾಡಿದಾರೆ ಅಂದರೆ ಅದೊಂದು ಇಷ್ಟ ಆಯ್ತು ಭಾಳ ನೋಡಿ. ತುಂಬ ಇದೇ ಥರ 106 ಕಾಲ ಬತ್ ಚೆನ್ನಾಗಿರಲಿ, ಇದೇ ಥರ ಹುಟ್ಟ ಆಚರಿಸ್ಕೊಳ್ಳಿ ಅಷ್ಟೇ. ಇಷ್ಟ ಚಿತ್ರದುರ್ಗ ಚಿತ್ರದುರ್ಗ ತಾಲೂಕಿಂದ ಹೊಸದುರ್ಗ ಅಂತ ಬಂದಿರೋದು. ಇದು ಎಲ್ಲರೂ ಕೊಟ್ಟಿದ್ದಾರೆ, ಇದು ಇದಂತ ಸಪ್ರೇಟಾಗಿ ಕೊಡೋಣ ಅಂತ, ಯಾರು ಕೊಟ್ಟಿಲ್ಲ ಇದುವರೆಗೂ. ಏನೋ 3 ದಿವಸ ಟೈಮ್ ತಗೊಂಡು ನೀನು ಮಾಡೋಕ್ಕೆ, 3 ದಿವಸ ಟೈಮ್ ತಗೊಂಡು ಇದು ಮಾಡಬೇಕಂತ ಕೈಯಾರೆ ಮಾಡಿರೋದು. ಇದು ನಾನೇ ಮಾಡಿದ್ದು, ಕೈಯಾರಿಂದ ಮಾಡಿ ಬಾಸಿ ಕೊಡೋಣ ಅಂತ. ಏನೋ ಅದು ಮತ್ತೆ ನಮ್ಮ ಮನೆಗೆ ನಮ್ಮ ವೈಫು ಇದು ಎಲ್ಲ ರೆಡಿ ಮಾಡಿದಿರೋದು, ಈ ರೇಡಿಯಂ ಅವರೇ ಮಾಡಿರೋದು. ಭಾಳ ಕಷ್ಟಪಟ್ಟು ಮಾಡ್ಕೊಟ್ಟು ತಂದಿನಿದ್ದು, ಕೊಡ ಅವ್ರಿಗೆ ಕೊಡಬೇಕಂತಾನೆ ತಂದಿರೋದು. ಹಾಂ, ಇದು ಪ್ರೆಸರ್ ಆಗುತ್ತೆ, ಇದ್ರಾಗೆ ಸಣ್ಣ ಬಾಂಬಿಟ್ಟು ಇದರ ಬ್ಲಾಸ್ಟರ್ ಮಾಡೋದು, ಇದು ಬ್ರಷ್ಟ್ ಆಗುತ್ತೆ ಮಾಡಿರೋದು ಇದು.